ಈಗಾಗಲೇ ಕೂಡ ನದಿಗೆ ಎರಡೂವರೆ TMC ವಾಟರ್ನ ನದಿಗೆ ಬಿಟ್ಕೊತಾ ಇದ್ರು ಯಾರು ತೆಲಂಗಾಣದವ್ರು. ಅಟ್ ಲೀಸ್ಟ್ ಅವ್ರು ತೆಲಂಗಾಣದವ್ರು ಕೋಟದಾದ್ರು ನಮಗೆ ಕೊಡ್ಲಿ, ಅಥವಾ ಆಂಧ್ರ ಕೋಟದಾದ್ರು ಕೊಡ್ಲಿ. ಒಂದು ನಿಮಿಷ ಇರೋ, ನಾನು ಹೇಳ್ಬಿಟ್ಟು ಸಾಯಿ ಕನ್ಫ್ಯೂಸ್ ಆಗ್ತಾರೆ. ನಮ್ಗೆ ಯಾವುದೇ ಒಂದು ಸ್ಟೇಟ್ ಅಲ್ಲಿ ಒಂದು TMC ಕೊಟ್ರೆ ನೆಕ್ಸ್ಟ್ ಅವ್ರಿಗೆ ಭರ್ತಿ ಮಾಡೋಣ. ನಾವು ಒಂದು ಬಾರೋ ಅಂದ್ರೆ ನಾವು ಸಾಲ ಪಡಿತೀವಿ ಅವ್ರ ಹತ್ರ. ಒಂದು TMC ವಾಟರ್ ನೋಂದಣಿ ಮಾಡಿಕೊಟ್ರೆ ನಮ್ಮ ರೈತರು ಯಾವತ್ತು ಚಿರಋಣಿಯಾಗಿರ್ತಾರೆ. ಪ್ರತಿಯೊಂದು ಇದರಲ್ಲಿ ಕೂಡ ನಮ್ಮ ಜೊತೆಗೆ ಬಂದು ರೈತರು ಹೋಗ್ತಾರೆ. ಇಲ್ಲಾದ್ರೆ ಇವತ್ತು ಒಂದೊಂದು ಎಕರೆಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು, ಒಂದೂವರೆಯಿಂದ 2 ಲಕ್ಷ ರೂಪಾಯಿ ಇವಾಗ ಸ್ಟ್ಯಾಂಡಿಂಗ್ ಕ್ರಾಪ್. ಇನ್ನೊಂದು 10 ದಿನ ನೀರು ಬಂದುಬಿಟ್ರೆ ಆಯ್ತು ಸರ್. 0.85 TMC ಬಂದುಬಿಟ್ರೆ ಸಾಕಷ್ಟೇ ನಮಗೆ. ನವೆಂಬರ್ 10ಕ್ಕೆ ಮುಗಿತಾರೆ ನಾವು 3.85 TMC. 3.85 TMC ಆಮೇಲೆ ವೇವಪ್ರೆಷನ್ ಬಂದ್ಬಿಟ್ಟು 3 TMC ಎರಡು ಸರ್. ವೇವಪ್ರೆಷನ್ ಮೂರು ಇಟ್ಕೊಂಡಿದ್ವಿ, 2.5 ಇಟ್ಕೊಂಡಿದ್ವಿ, ಅದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡೋಣ. ಅದ್ರ ಕಡಿಮೆ ನೀವು ಮಾಡಿದ್ರೆ ಮತ್ತೆ ನಮ್ಗೆ ಡ್ರಿಂಕಿಂಗ್ ವಾಟರ್ ಮತ್ತೆ ಇದಕ್ಕೂ ಹೊಡ್ತಾ ಬಿಡುತ್ತೆ ಸರ್. ಅದಾಗಬಾರ್ದು ಸರ್. ನಿಮಗಾಗಲಿ ಅದನ್ನ ಬಿಟ್ಟು ಮಾತಾಡಿ. ಆಂಧ್ರದವ್ರಿಗೆ ನೆನಸಿಕೆ ಇಲ್ಲ ಈಗ, ಬಟ್ ಈ ನೀರನ್ನು ಕೂಡ ಕುಡಿಯೋ ನೀರಿಗೆ ಇಟ್ಕೊಳ್ಳೋರು ಆಂಧ್ರದವ್ರು ಕೂಡ. ಅದನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಇಲ್ಲ, ಒಂದು ಪ್ಲಸ್ ಪಾಯಿಂಟ್ ಏನೇ ಸರ್, ಕುಡಿಯೋ ನೀರಿಗೆ ನಾವು ಏನು ಮಾಡ್ತೇವೆ? ಇನ್ಫ್ಲೋ ಎವ್ರಿ ಡೇ ಇನ್ಫ್ಲೋ ಎಷ್ಟಿದೆ ಸರ್? ನಾವು 8 ದಿನಕ್ಕೆ ಮ್ಯಾನೇಜ್ ಮಾಡ್ಬೋದು. ನಾವು ಅದನ್ನು ಮಾಡೋಕೆ ಇನ್ಫ್ಲೋ ಆದರೂ ನಮಗೆ ಬಿಟ್ಟರೆ ಕೂಡ ಇನ್ಫ್ಲೋ ಇನ್ಫ್ಲೋ ಜೊತೆಗೆ 6-7 ಇದ್ದರೆ ಇನ್ನೊಂದು 7 ಸರ್. ಅಷ್ಟೇ, ಅದು ಕಾಲೇ ಬೆಳೆದು ಕೂಡ ಅಷ್ಟೇ ಸರ್. ಈಗ 3 ಸರ್ ಆಯ್ತ.